ಪಕ್ಷ ಇವತ್ತು ಟಾರ್ಗೆಟ್ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳ ಬಗ್ಗೆ ಭಯ ಬಂದ್ಬಿಟ್ಟು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟವ್ರೆ. ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಜನತೆ ಸಿದ್ದರಾಮಯ್ಯ ಅವರು 5 ವರ್ಷ ಕೊಟ್ಟಂತ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬೇಕು. ಡಿಕೆ ಅವರು ಒಂದು ಹೋರಾಟ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂತೇಳಿ ಇಬ್ಬರಿಗೂ ಕೂಡ ಮೆಜಾರಿಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಡಿಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ 136 ಸೀಟ್ ಯಾವಾಗ ಕೊಟ್ಟರು, ಸಿದ್ದರಾಮಯ್ಯ ಅವರು ಯಾವಾಗ ಮುಖ್ಯಮಂತ್ರಿ ಆದ್ರು, ಅವ್ರು ಭಯ ಬಂದ್ಬಿಟ್ಟು ಬಿಜೆಪಿ ಅವರಿಗೆ ಏನಾದ್ರೂ ಮಾಡಬೇಕು ಅಂತೇಳಿ ಈಗ ಮೂಡ ಹಿಡ್ಕೊಂಡು ಹೊಟ್ಟಿದ್ದಾರೆ. ಏನೇ ಸರ್ಕಾರ ಅವರದೇ ಸರ್ಕಾರ, ಆ ಸರ್ಕಾರ ಮತ್ತೆ ರಾಜ್ಯಪಾಲರನ್ನ ಬಳಸ್ಕೊಂಡು ಮುಖ್ಯಮಂತ್ರಿಯನ್ನ ಬೆದರ್ಸೋಕೆ ವೀಕ್ ಮಾಡೋದಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ವೀಕ್ ಆಗೋದಿಲ್ಲ, ಬೆದರಿಸಿದ್ರೆ ಭಯ ಬೀಳೋದಿಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ ಮತ್ತೆ 136 ಜನ ಶಾಸಕರುಗಳು ಮಂತ್ರಿಗಳು ಎಲ್ಲರೂ ಕೂಡ ರಾಜ್ಯದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರು ಪರವಾಗಿದ್ದಾರೆ. ನಮ್ಮ ಸಿದ್ದರಾಮಯ್ಯ ಅವ್ರ ಬಗ್ಗೆ FIR ಆಯಿತು, ರಾಜೀನಾಮೆ ಕೊಡಬೇಕು ಮೂಡ ಅಂತ ಹೇಳ್ತಾರೆ. ಆದ್ರೆ ಬಿಜೆಪಿ ಅವ್ರದ್ದು ಎಷ್ಟಿದೆ, ಇವತ್ತು ಕೇಂದ್ರದ ಒಬ್ಬ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ ಕೂಡ ಆಗಿದೆ, ಅದ್ರ ಬಗ್ಗೆ ಬಿಜೆಪಿ ಅವರು ಮಾತಾಡೋದಿಲ್ಲ. ಸುಮಾರು ಜನ ಬಿಜೆಪಿ ಅವರು ನಾಯಕರ ಮೇಲೆ FIR ಗಳಾಗಿ ಸುಮಾರು ಕೇಸ್ಗಳಿದ್ರು ಕೂಡ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಏನೂ ಇಲ್ಲದೇ ಇರುವಂತ ಮೂಡ ಕೇಸ್ ತಗೊಂಡು ರಾಜೀನಾಮೆ ಕೊಡಬೇಕು ಅನ್ನೋದು ಅವ್ರ ಭ್ರಮೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಭ್ರಮೆನೇ ಬರೋದಿಲ್ಲ. ಯಾವ ಕೆಲವು ಕಾಂಗ್ರೆಸ್ ನಾಯಕರು ಅಲ್ಲ, ಪಾಪ ನಮ್ಮ ಕೋಳಿವಾಡ ಅವರು ಕಾಂಗ್ರೆಸ್ ಪಕ್ಷದ ಸೀನಿಯರ್ ನಾಯಕರು ಮತ್ತೆ ಸ್ಪೀಕರ್ ಆಗಿದ್ದಂತವ್ರು. ಆದ್ರೆ ಅವ್ರ ಪ್ರಾಬ್ಲಮ್ ಏನಂದ್ರೆ ವಯಸ್ಸಾಗ್ಬಿಡಿದೆ ಅವ್ರಿಗೆ, ಅವರು ಮತಿ ಭ್ರಮಣೆ ಆಗ್ಬಿಟ್ಟಿದೆ ಪಾಪ ವಯಸ್ಸಿಗೆ. ಪಾಪ ಅವ್ರು ಗೌರವ ಕೊಡ್ತೀವಿ ನಾವಿಲ್ಲ ಅಂತಲ್ಲ, ಆದ್ರೆ ಆ ವಯಸ್ಸಾಗ್ಬಿಟ್ಟಿದೆಲ್ಲ, ಏನು ಮಾತಾಡ್ತಾ ಇದ್ದೀನಿ ಗೊತ್ತಾಗಲ್ಲ. ಪಾಪ ಹೇಳ್ಕೊಂಬಂದ್ರೆ ಸಿದ್ದರಾಮಯ್ಯ ಒಳ್ಳೆಯವರು ಅಂತ ಹೇಳ್ತಾರೆ, ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ಆದ್ರೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಕೋಳಿವಾಡ ಯಾರು ರಾಜೀನಾಮೆ ಕೊಡೋದು ಕೇಳಕ್ಕೆ ಸಿದ್ದರಾಮಯ್ಯ ಅವ್ರನ್ನ?